ಓಕೆ ಸ್ನೇಹಿತರೆ, ದೇವ್ರ ದರ್ಶನ ಆಯಿತು, ತಿಂಡಿನೂ ಆಯಿತು, ಹೊರಡೋಣ. ಈಗ 10:12 ಬನ್ನಿ, ಆ ಸ್ಟ್ಯಾಚು ಹತ್ರ ಹೋಗೋಣ. ಸ್ಟ್ಯಾಚು ಹತ್ರ ಯಾರೂ ಬಿಡ್ತಾಳ್ವಂತೆ, ಯಾರನ್ನು ಅಲ್ಲಿ ಕೆಲಸಗಾರರು ಕೆಲಸ ಮಾಡ್ತಾರೆ. ಅದಿನ್ನೂ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿಲ್ಲ, ಕಾಮಗಾರಿ ನಡೀತಾ ಇದೆ. ಈಗ ಎಷ್ಟು ನಡೆದಿದೆಯೋ ಅಷ್ಟು ನೋಡ್ಕೊಬರೋಣ ಅಷ್ಟೇ. ಇದು ಇನ್ನೊಂದು ಅಂತರ ಗಂಗೆ, ನೀರಿದೆಯಾ ನೋಡೋಣ. ಅಂತರ ಗಂಗೆ ಆ ರೋಡ್ ಹೋಗ್ತಾ ಇದೆಯಲ್ಲ, ಅದು ನಾಗಮಲೆಗೆ ಹೋಗುತ್ತೆ. ಅಲ್ಲಿಗೆ ಬಿಡ್ತಾರ ಗುರು? ಇನ್ನೂ ಓಪನ್ ಆಗಿಲ್ವಾ? ಅಲ್ಲಿ ಹತ್ತಕ್ಕೂ ಆಗಲ್ವಾ ನಾವು? ಹಾಂ ಹಾಂ, ನೀವು ಹೋಗಿಲ್ವಾ? ಓಹ್, ಇಲ್ಲಿ ಇತ್ಕೊಂಡು. ಹಾಂ ಹಾಂ, ಇಲ್ಲಿಂದನೇ ನೋಡ್ಕೊಬಿಡ್ತೀರಾ? ಹಾಂ ಹಾಂ, ಎಷ್ಟಡಿ ಅಂತೆ ಅದು? 112 ನೋಡ್ತೀನಿ, ಆದರೆ ಹತ್ರ ಬಿಡೋರ ನೋಡೋಣ. ಹಾಂ, ಮಣ್ಣು ರೋಡ್ ಇದ್ರೂ ಸಾಕು. ಹಾಂ, ಟ್ರೈ ಮಾಡ್ತೀನಿ. ಏನು ಗಾಳಿ ಇವರು, ತಣ್ಣಗೆ ಬೀಸುತ್ತೆ ಗಾಳಿಯಲ್ಲಿ. ಆ ಸ್ಟ್ಯಾಚು ಹತ್ರ ಹೋಗಿ ನೋಡಿಕೊಂಡು ವಾಪಸ್ ಊರಿಗೆ ಹೋಗೋಣ. ಇದೇ ರೋಡ್ ಲೆಫ್ಟು. ರೂಮ್ ಏನು ಬೇಡ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕು, ಮಹಾದೇಶ್ವರ ಭವನ. ಸ್ಟ್ಯಾಚು ಹತ್ರ ಬಂದ್ವಿ. ಹಿಂಗಿದೆಯಲ್ಲ, ಹಿಂಗಿಂದ ಹಂಗೋದ್ರೆ ತಮಿಳ್ನಾಡು ಕಡೆ ಹೋಗುತ್ತೆ. ಬನ್ನಿ, ಹಂಗೂ ಬೇಕಾದ್ರೆ ತೋರಿಸ್ತೀನಿ. ಇಲ್ಲೆಲ್ಲ ರೂಮ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆ ದರ್ಶನ ಆಗುತ್ತೆ ಗುರು. ಮಾದಪ್ಪಂದು ರೋಡೆಲ್ಲ ಸಖತ್ತಾಗಿ ಮಾಡ್ಬಿಟ್ಟವ್ರೆ, ಒಳ್ಳೆ ಹೈವೇ ಮಾಡ್ದಂಗೆ. ಇಲ್ಲಿ ಮಾತ್ರ ಹಿಂಗೇನು ಹೋಗ್ತೀವಿ, ಹಿಂಗೆಲ್ಲ ತಮಿಳ್ನಾಡು ಕಡೆನೇ ಹೋಗ್ತೀವಿ. ಈ ರೂಟ್ ತಮಿಳ್ನಾಡಿಗೆ ಹೋಗುತ್ತೆ, ತಮಿಳ್ನಾಡು ಸ್ಟೇಟ್ಗೆ. ಸ್ವಲ್ಪ ಹೋಗಿದ್ದು ಬರೋಣ ಮುಂದೆ. ಬೇಡ, ಇನ್ನೊಂದು ದಿನ ಹೋಗೋಣ. ಸ್ಟ್ಯಾಚು ಹತ್ರ ಹೋಗಿದ್ದು ಬರೋಣ. ಸರ್, ಸ್ಟ್ಯಾಚು ಹತ್ರ, ಸ್ಟ್ಯಾಚು ಹತ್ರ. ಹಾಂ, ದಾರಿ ಆಯ್ತಾ? ಹಾಂ ಹಾಂ, ಮೈಸೂರು ವೃತ್ತ. ಹಿಂಗ ಹೋಗ್ಬೋದಾ? ಹಾಂ, ಹೋಗ್ಬೋದು ಹೋಗ್ಬೋದು ಹೋಗ್ಬೋದು. ಬೆಟ್ಟ ಹತ್ತಲೇಬೇಕು ಗುರು, ಮಾದಪ್ಪ ನೋಡೋಕೆ. ಸ್ಟ್ಯಾಚು ಹತ್ರ ಹೋಗೋಕೆ ಇದು ರೋಡು, ಪಕ್ಕಾ ರೋಡು, ಅದು ಕಾಲ್ದಾರಿ ಥರ ರೋಡು ಅಂದರೆ ಇದು ಮಣ್ಣು ರೋಡು. ಚೆನ್ನಾಗಿದೆ, ಲಾರಿಗೆ ಹೋಗೋಕ್ಕೆ
ಮಣ್ಣು ಗಿಣ್ಣು ಸಿಮೆಂಟ್ ಎಲ್ಲ ಹೋಗಿ ಈ ರೋಡ್ ಮಾಡ್ಕೊಂಡಿರೋದು. ಇದಕ್ಕೂ ಟ್ಯಾರ್ ಹಾಕ್ಬಿಡ್ತಾರೆ ಆಮೇಲೆ ಉದ್ಘಾಟನೆ ಆದಮೇಲೆ. ಆಮೇಲೆ ನಾಟಕಗಳು ನಿಂತ್ಕೋತಾವೇನೋ ಗೊತ್ತಿಲ್ಲ, ಕೆಳಗಡೆ ಕರ್ಕೊ ಹೋಗೋಕ್ಕೆ ಕರ್ಕೊ ಬರೋಕ್ಕೆ ಬಾಡಿಗೆ ಹೊಡಿಯೋಕ್ಕೆ. ಬೈಕು ಕಾರ್ ಇದ್ದರೆ ಹೆಂಗೋ ಬಂದ್ಬಿಡ್ಬೋದು ಅವರು. ಮೇಕೆಗಳೆಲ್ಲ ಮೇಯ್ತಾವೆ. ಅಜಯ್ ಹಿಂಗೆ ಅಲ್ವಾ ಮೇಲೆ ಹೋಗೋದು ಸ್ಟ್ಯಾಚು ಹತ್ರ? ಹಾಂ ಹಿಂಗೆ ಹೋಗಪ್ಪ. ಆಮೇಲೆ ಎಲ್ಲರು ಮ್ಯಾಕ್ ಹೋಗ್ಬಿಟ್ಟಿಯ ತಪ್ಪಿ ತಪ್ಪಿ. ಎಷ್ಟು ಪ್ರಗತಿ ಕಾಣುತ್ತೋ ಅಷ್ಟು ಬೆಟ್ಟ ತೋಡ್ಬಿಡ್ತಾರೆ. ಇಲ್ಲೆಲ್ಲ ವ್ಯವಸಾಯ ಮಾಡ್ತಾರೆ ಇಬ್ರು. ಇಲ್ಲ ಆಫ್ ರೋಡು ಸುಮಾರು ದೂರನೇ ಐತೆ ಗ್ರೋ. ಇದು ಬಳಸ್ಬೇಕು. ಇವೆಲ್ಲ ನೋಡಿ ರಾಗಿ ಹಾಕೊಂತಾರೋ ಏನು ಹಾಕೊಂತಾರೋ. ಮಳೆಗಾಲದ ಬೇಸಾಯ ಇವರೆಲ್ಲ ಮಾಡೋದು. ಮಳೆಗಾಲದಲ್ಲಿ ಏನು ಮಾಡ್ಬೋದು? ಹೋ ಇದು ಗೇಟ್. ಗರ್ಭಗುಡಿಯಲ್ಲಿ ಚಿಕ್ಕದಾಗಿ ಕುಂತಿದ್ರಿ, ಈಗ ದೊಡ್ಡದಾಗಿ ಬೆಟ್ಟ ಥರನೇ ಕಾಣಬೇಕು ನೀವು ಅಂತೇಳಿ ಸ್ಟ್ಯಾಚುನೇ ಮಾಡ್ಬಿಟ್ಟವ್ರೆ. ಬೆಳ್ಳಿ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆ ಹೆಂಗೆ ಕುಂತವನು, ಬೆಳ್ಳಿ ಕರಡಿಗೆಯಲ್ಲಿ ಗೊಂಬೆ ಹೆಂಗೆ ಕುಂತವನ್ನ ದೊಡ್ಡದಾಗಿ ಬೆಟ್ಟದಂಗೆ ಕಾಣೋಂಗೆ ಮಾಡ್ಬಿಟ್ಟವ್ರೆ. 112 ಅಡಿ ಉದ್ದ. ಓಕೆ ಉತ್ತರ ಹೋಗೋಣ. ಇನ್ನು ಕಾಣಿಸ್ತಾ ಇದೆಯಾ ಗೋಪುರದಲ್ಲಿ ಏನಂದರೆ ವೈಡಾಗಿ ಕಾಣುತ್ತೆ. ಹೌದು ಒಳಗೆಲ್ಲ ಹೋಗ್ಬೋದು, ಹಂಗೆ ಮಾಡ್ತಾರೆ. ಒಳಗೆಲ್ಲ ಅಂದರೆ ಮೇಲ್ಗಡೆ ತನಕ ಹೋಗ್ಬೋದು. ಹುಷಾರಪ್ಪ, ಮಳೆ ಗಿಳೆ ಬಿದ್ದಿರುತ್ತೆ, ಪಂಚರ್ ಗಿಂಚರ್ ಆಗ್ಬಿಡತ್ತೆ. ಮೇಲೆ ಹೊಡೆಯ ಮಾದಪ್ಪ ದಾರಿ ತಪ್ಪಿ ನಾನು ಹಂಗೆ ಬಂದಿದೆ ಕಾಲ್ದಾರಿಯಲ್ಲಿ. ಎಷ್ಟಡಿ ಓದ್ತಾ ಇದೆ ಸರ್? 108 ಅಡಿ. ಬನ್ನಿ ಒಂದ್ಸಲ ಅಲ್ಲಿ ಹೋಗೋಣ ಒಳಗಡೆ ನೋಡ್ಗುರು ಹೆಂಗೈತೆ ಜಾಗ. ಫುಲ್ಲು ಇದೇನು ಜಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ದೇವಸ್ಥಾನ ಮಾಡಿದ್ರು ಮಾಡಿದ್ರು ಹೇಳೋಕ್ಕಾಗಲ್ಲ. ಮೇಲ್ಗಡೆ ಮಾದಪ್ಪನ ಸ್ಟ್ಯಾಚು, ಇದು ದೇವಸ್ಥಾನ ಥರ ಮಾಡ್ಬೋದು ನನ್ನ ಅನಿಸಿಕೆ. ಇನ್ನೇನು ಕಾರ್ ಪಾರ್ಕಿಂಗ್ ಮಾಡೋಕ್ಕಾಗತ್ತಾ ಇಲ್ಲಿ? ಅದೇ ಮಾಡೋಕ್ಕಾಗೋದು. ಬೆಟ್ಟದ ಮೇಲೆ ಇವೆಲ್ಲ ಮಾಡ್ತಾರಲ್ಲ ಗುರು, ಅದು ಗ್ರೇಟ್. ಭೂಮಿ ಮೇಲೆ ಮಾಡೋದಲ್ಲ ಗುರು, ಬೆಟ್ಟದ ಮೇಲೆ ಮಾಡ್ತಾರೆ. ಮೇಲ್ಗಡೆ ಹೋಗಿದ್ದು ಬಂದ್ಬಿಡೋಣ. ಸಿಮೆಂಟ್ ಆಗ್ಬಿಟ್ಟಿರುತ್ತೆ ಕಾಲುಗಳೆಲ್ಲ. ಇದು ಏನು ಮಾಡ್ತಾರೆ ಗುರು? ಕೆಳಗಡೆ ಒಂದು, ಮೇಲುಗಡೆ ಒಂದು ಫ್ಲೋರು. ಮಾದಪ್ಪ ಎಲ್ಲಿದ್ದಾರೆ? ಮಾದಪ್ಪ ಹೆಂಗೆ ಹೋಗ್ಬೇಕು ಮಾದಪ್ಪನ ಹತ್ರಕ್ಕೆ? ಹೆಂಗೋಗಿದ್ದಾರೆ ಗುರು ಅವರೆಲ್ಲ? ಮೋಸ್ಟ್ಲಿ ಕೆಳಗಡೆಯಿಂದ ಹತ್ತಿದ್ದಾರ ಬೇರೆ ಕಡೆಯಿಂದ? ಹಾಂ ಹಿಂಗಿರುತ್ತೆ ನೋಡು ಗುರು. ಆಲ್ರೆಡಿ ಏನೇನೋ ಬರ್ದ್ಬಿಟ್ಟವ್ರೆ, ಕಿತ್ತೋದು ನನ್ನ ಮಕ್ಕಳು. ಬಂಗಾರದ ಗೊಂಬೆ ನನ್ನ ದೇವಿ ನೀನಮ್ಮ, ಊರೆಲ್ಲ ಹೊತ್ತು ತಿರುಗಿ. ಓಹೋ ತೇರು ನಾನಮ್ಮ ಹಾಡ್ಬಾರ್ದವ್ರ. ಬಂಗಾರದ ಗೊಂಬೆ ನನ್ನ ಪ್ರಾಣ ನೀನಮ್ಮ. ಹೆಂಗಾರು ಬರ್ಕೊಡ್ರ, ಪೇಂಟ್ ಆಗಿಲ್ಲ ಇನ್ನು. ಇನ್ನು ಮೇಲಕ್ಕೆ ಹೋಗ್ಬೋದು.
ನೋಡಿದ್ರು ವ್ಯೂ ಸುತ್ತ ಬೆಟ್ಟ ಹಸಿರು, ಮಾದಪ್ಪನ ಸ್ಟ್ಯಾಚು ಬಾಲದ ಮೇಲೆ ನಿಂತಿರೋದವರು. ಬನ್ನಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದು ಸಲ ನೋಡೋಣ. ಅರ್ಧಂಬರ್ಧ ಮೂರ್ತಿ ತೋರಿಸೋದು ಬೇಡ, ಸುಮ್ಮನೆ ನಾನು ಬಂದಿದ್ದನಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಓಕೆ ಸ್ನೇಹಿತರೆ, ಮಾದೇಶ್ವರ ಬೆಟ್ಟಕ್ಕೆ ಬಂದು ಸ್ಟ್ಯಾಚುನು ನೋಡಿದ್ದಾಯಿತು. ಇನ್ನು ಪೂರ್ಣ ಪ್ರಮಾಣದಲ್ಲಿ ಇದು ಕಂಪ್ಲೀಟ್ ಆದಮೇಲೆ ಒಂದು ಸಲ ಬರೋಣ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕಾರು ಮಾಡಿ, ಶೇರಾರು ಮಾಡಿ, ನಾನು ಏನು ಕೇಳಲ್ಲ. ಯಾಕಂದರೆ ಅವಾಗವಾಗ ಒಂದು ವೀಡಿಯೋ ಹಾಕ್ತೀನಿ ಅಲ್ವಾ, ನಿಮಗೂ ಏನೋ ಅಯ್ಯೋ ಅವಾಗ ಅಂದ್ಬಿಟ್ಟು ಸುಮ್ಮನೆ ಆಗ್ತೀರಾ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ಒಂದು ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಚಾನಲ್ನಲ್ಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.